ಟು ಮೈ ಯಾರೆಲ್ಲ ಭಾಗ ಒಂದರಿಂದ ಭಾಗ ಐದರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಹೃದಯ ನಿನಗಾಗಿ ಭಾಗ ಆರು ಅದೊಂದು ಭವ್ಯವಾದ ಮೂರು ಮಹಡಿ ಇರುವ ಮನೆ ಆ ಏರಿಯಾದಲ್ಲಿ ಅದಕ್ಕಿಂತ ದೊಡ್ಡದಾದ ಮನೆ ಇದೆ ಆದರೆ ಈ ಮನೆಯಲ್ಲಿ ಇರುವ ಶಿಲ್ಪಕಲೆ ಎಲ್ಲ ದುಬಾರಿ ಮರದ ಕೆತ್ತನೆ ಆ ಮನೆಯ ಯಜಮಾನರು ಪಿಕಾಸ್ ಹೆಸರಿಗೆ ಮಾತ್ರ ಎಲ್ಲ ಜವಾಬ್ದಾರಿ ಹೆಂಡತಿ ಸುನಂದ ಕೈಯಲ್ಲೇ ಮಗಳು ಆರಾಧ್ಯ ಇನ್ನೂ ಕಾಲೇಜಿನಲ್ಲಿ ಕಲಿಯುವ ಹುಡುಗಿ ಕಾಂಪೌಂಡ್ ಒಳಗೆ ಬಂದ ಕಾರ್ ಇಳಿದ ನಲವತ್ತೆರಡು ಹರಿಯದ ಮಹಿಳೆ ಹೈ ಹೀಲ್ಡ್ ಆಕೆ ಮಂಡಿತನಕ ಡ್ರೆಸ್ ಕಣ್ಣಿಗೆ ದುಬಾರಿ ಸನ್ಗ್ಲಾಸ್ ಕಲರ್ ಮಾಡಿದ ಕೂದಲು ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಮಾಮ್ ಎಂದು ಜಿಂಕೆ ಮರಿಯಂತೆ ಕುಣಿತಾಡುತ್ತಾ ಬಂದಳು ಆರಾಧ್ಯ ಮೈ ಬೇಬಿ ಎಂದು ತಬ್ಬಿಕೊಂಡು ಕೆನ್ನಿಗೆ ಮುತ್ತನಿಟ್ಟರು ಮಾಮ್ ಯಾರೋ ಹೋಲ್ಡ್ ವುಮನ್ ಬಂದಿದ್ದರೋ ಸುನಂದ ಎಂದು ಕೇಳುತ್ತ ಮಾಮ್ ಈ ಮನೆಯಲ್ಲಿ ಯಾರು ಸುನಂದ ಎಂದು ಕೇಳಿದಾಗ ನಿನ್ನ ಡ್ಯಾಡಿ ಎಲ್ಲಿ ಹಾಳಾಗಿ ಹೋಗಿದ್ದಾರೆ ಕೋಪಕ್ಕೆ ತುತ್ತಾಗಿದ್ದು ವಿಕಾಸ್ ವಿಭಕ್ತಿ ಎನ್ನುತ್ತ ಬಂದ ವಿಕಾಸ್ ಸಪೂರವಾದ ದೇಹ ಬೆಳ್ಳಗಿನ ವ್ಯಕ್ತಿ ಧೈರ್ಯವಂತ ಅಲ್ಲದೆ ಹೋದರೂ ಒಳ್ಳೆ ಮನಸ್ಸಿನ ಮನುಷ್ಯ ವಿಕಾಸ್ ನಿಮಗೆ ಗೊತ್ತಾ ಇವತ್ತು ಮನೆಗೆ ಯಾರೋ ನನ್ನ ಕೇಳಿಕೊಂಡು ಬಂದಿದ್ದಾರೆ ಅರೆ ಈ ವಿಷಯಕ್ಕೆ ಬೆವರು ನಿನ್ನ ಹುಡುಕೊಂಡು ಬರುವುದು ಸಾಮಾನ್ಯ ಯಾಕೆ ಈ ವಿಷಯ ಬಿಟ್ಟು ಬಿಡು ಎಂದರು ಬೇಬಿ ಡ್ಯಾನ್ಸ್ ಕ್ಲಾಸ್ ಇದೆ ತಾನೇ ಹೋಗು ಎಂದರು ಮಗಳನ್ನು ನೋಡುತ್ತಾ ವಿಕಾಸ್ ಇವತ್ತು ಬಂದಿದ್ದು ಸಾಮಾನ್ಯ ಜನರಲ್ಲ ನನ್ನ ಹೆಸರು ಸುನಂದ ಎಂದು ತಿಳಿದವರು ನಿನ್ನ ಹೆಸರು ಬದಲಾಯಿಸಿ ಇಪ್ಪತ್ತು ವರ್ಷ ಆಯಿತು ನೀನು ವಿಕಾಸ್ ಹೆಂಡತಿ ವಿಭಕ್ತಿ ಹೋದ ಘಟನೆ ಮತ್ತೆ ನೆನಪು ಮಾಡಲು ಯಾರು ಬಂದಿರಬಹುದು ವಿಕಾಸ್ ಅವರಿಗೆ ಆಶ್ಚರ್ಯ ಹಾಗೂ ಯೋಚನೆ ಮಾಮ್ ಎಂದು ಕರೆದಳು ಮಗಳು ಮಾಮ್ ಡ್ಯಾನ್ಸ್ ಕ್ಲಾಸ್ಗೆ ರೆಡಿ ನೀವು ಡ್ರಾಪ್ ಮಾಡಿ ಎಂದಳು ಕಾರ್ ಕೀ ಕೊಟ್ಟು ಮಗಳನ್ನು ಹೋಗು ಎಂದರು ಪುಟ್ಟ ನಿನ್ನ ಕನಸು ಹೋಗು ಎಂಜಾಯ್ ಮಾಡು ಎಂದರು ವಿಕಾಸ್ ಡ್ಯಾಡ್ ಮಾಮ್ ಕಾರ್ ಡ್ರೈವ್ ಮಾಡಲು ಯಾವತ್ತೂ ಬಿಟ್ಟಿಲ್ಲ ಇವತ್ತು ಅವರಾಗಿಯೇ ಹೋಗು ಎನ್ನುವಷ್ಟು ಬದಲಾವಣೆ ಡ್ಯಾಡ್ ನನಗೆ ತುಂಬ ಖುಷಿ ಬಾಯ್ ಎನ್ನುತ್ತಾ ಹೋದಳು ಮಗಳೇ ವೇಗ ಕಮ್ಮಿ ಮಾಡಿ ಡ್ರೈವ್ ಮಾಡು ಎಂದರು ಆರಾಧ್ಯಳಿಗೆ ಕಾರ್ ಡ್ರೈವ್ ಮಾಡುವುದೇ ಖುಷಿ ತಂದೆಯ ಮಾತು ಕೇಳಿಸಲೇ ಇಲ್ಲ ಮಿತಿಮೀರಿದ ವೇಗದಲ್ಲಿದ್ದ ಆರಾಧ್ಯ ಕಾರ್ ಕಾರ್ತಿಕ್ ಬೈಕ್ಗೆ ಡಿಕ್ಕಿ ಹೊಡೆದಳು ಕಾರ್ತಿಕ್ ವಿಕ್ಕಿ ಇಬ್ಬರು ರಸ್ತೆ ಬದಿ ಬಿದ್ದರು ಕಾರ್ತಿಕ್ ಕೈ ತರಚಿತು ವಿಕ್ಕಿ ಎದ್ದು ದೂರದಲ್ಲಿ ನಿಂತ ಕಾರಿನ ಬಳಿ ಬಂದು ಆರಾಧ್ಯಳನ್ನು ನೋಡಿ ಸ್ಕೂಲ್ಗೆ ಹೋಗುವ ಹುಡುಗಿ ನೀನು ನಿನ್ನ ಕೈಯಲ್ಲಿ ಕಾರ್ ಕೆಳಗೆ ಇಳಿಯೇ ಎಂದನು ಆರಾಧ್ಯ ಭಯದಲ್ಲಿ ಕ್ಷಮಿಸಿ ನಾನು ಬೇಕಂತ ಮಾಡಲಿಲ್ಲ ಎಂದಳು ಕೆಳಗೆ ಬಾ ಇಲ್ಲ ಅಂದರೆ ನೋಡು ಈಗ ಎನ್ನುತ್ತಾ ಅತ್ತಿತ್ತ ನೋಡಿ ಒಂದು ಕಲ್ ತಂದು ಗ್ಲಾಸ್ಗೆ ಒಡೆಯಲು ಕೈ ಎತ್ತಿದ ಸರ್ ಪ್ಲೀಸ್ ನಾನು ಕೆಳಗೆ ಇಳಿಯುವೆ ಎಂದಳು ಮೆಲ್ಲನೆ ಡೋರ್ ತೆಗೆದು ಇಳಿಯುವ ನಾಟಕ ಮಾಡಿ ಕಾರ್ ಡ್ರೈವ್ ಮಾಡುತ್ತಾ ಹೋಗಿಬಿಟ್ಟಳು ಹೋದ ರಭಸಕ್ಕೆ ವಿಕ್ಕಿ ಮತ್ತೆ ಬಿದ್ದು ಕಾಲಿಗೆ ಸರಿಯಾಗಿ ಪೆಟ್ಟು ಮಾಡಿಕೊಂಡ ಕಾರ್ತಿಕ್ ನೋಡುತ್ತಾ ನಿಂತವನು ವಿಕ್ಕಿ ನಿನಗಿದೆಲ್ಲ ಬೇಕಿತ್ತಾ ಆ ಹುಡುಗಿಯನ್ನು ನೋಡುವಾಗಲೇ ಗೊತ್ತಾಗುತ್ತೆ ಪೊಗರು ಇರುವಳೆಂದು ಬಾ ಎದ್ದೇಳು ಎಂದ ಏನು ವಿಕ್ಕಿ ನಿನ್ನ ಕಾಲಿಗೆ ಸರಿಯಾಗಿ ಪೆಟ್ಟು ಬಿತ್ತೋ ಮಣ್ಣಿಯಿಂದ ರಕ್ತ ಸೋರುತ್ತಿದೆ ಹಾ ಹಾಳಾದ ಹುಡುಗಿಯಿಂದ ಬಾ ಇಲ್ಲಿ ಹತ್ತಿರದ ಕ್ಲಿನಿಕ್ಗೆ ಹೋಗುವ ಇಲ್ಲ ಅಂದರೆ ನನ್ನ ಅಮ್ಮ ಬಾಯಿಯಿಂದ ತಪ್ಪಿಸಿಕೊಳ್ಳಲು ಆಗಲ್ಲ ಈ ಪ್ಯಾಂಟ್ ಬೇರೆ ಹರಿದು ಹೋಗಿದೆ ಇವತ್ತು ತಪ್ಪಿಸಿಕೊಳ್ಳಲು ಆಗಲ್ಲ ಎಂದನು ಅಮ್ಮ ಎಂದ ಕ್ಷಣ ಕಾರ್ತಿಕ್ ಅನುಭವಿಸಿದ ನೋವು ಕಣ್ಣ ಮುಂದೆ ವಿಕ್ಕಿ ಕೈಬಿಟ್ಟು ಮುಂದೆ ನಡೆದನು ಅಂಜು ನಾಳೆ ಬೆಳಗ್ಗಿನ ಬಸ್ಗೆ ಹೋಗಬೇಕು ಬ್ಯಾಗ್ ಪ್ಯಾಕ್ ಮಾಡು ಅರುಣ್ಗೆ ಬೇಕಾದ ತಿಂಡಿ ಹೀಗ ಹೋಗಿ ತರುವೆ ಎಂದರು ಗೌರಿ ಅಮ್ಮನ ಮಾತು ಕೇಳುವ ಪರಿಸ್ಥಿತಿ ಅಂಜುಳಿಗೆ ಇರಲಿಲ್ಲ ಅಮ್ಮ ನಾನು ದೂರ ಹೋಗಲ್ಲವೆಂದು ಅರುಣ್ನ ಕಳಿಸುವಿಯಾ ಎಂದಳು ಇಲ್ಲಕ್ಕ ನಾನೇ ಅಮ್ಮನ ಬಳಿ ಅನುಮತಿ ಪಡೆದು ಹೋಗುತ್ತಿರುವುದು ನೀನೇ ಆಸೆ ಪಟ್ಟಂತೆ ನಾನು ಚೆನ್ನಾಗಿ ಕಲಿಯಲು ಫ್ರೀ ಸೀಟ್ ಕೊಟ್ಟಿದ್ದಾರೆ ಆರು ತಿಂಗಳಿಗೆ ಒಮ್ಮೆ ಬರುವೆ ದಿನ ಹಾಸ್ಟೆಲ್ನಿಂದ ಫೋನ್ ಮಾಡುವೆ ಎಂದನೋ ಪ್ರೀತಿಯ ತಮ್ಮ ಈ ವಿಷಯ ಮೊದಲೇ ಹೇಳದೆ ನೀನು ಇಷ್ಟು ದಿನ ಗುಟ್ಟಾಗಿ ಇಟ್ಟು ನನಗೆ ಬೇಜಾರು ಮಾಡಿದ್ಯಾ ಎಂದಳು ಅಕ್ಕ ನಿನಗೆ ಸರ್ಪ್ರೈಸ್ ಕೊಡಲು ಅಷ್ಟೆ ಇಲ್ಲ ಅಂದರೆ ನೀನು ನಿಂದ ಹೋಗುವ ತನಕ ಹೊಳೆ ಅಳು ಮುಂಚಿ ಹಾಗೆ ಇರುತ್ತೀಯಾ ಎಂದನು ಎರಡೂ ಬದಿ ಕೆನ್ನೆ ಹಿಂಡಿ ಓಡಿ ಹೋದನು ಅಯ್ಯೋ ಎಂದಳು ಎರಡೂ ಬದಿ ಕೆನ್ನೆ ಮುಟ್ಟಿ ಹೇ ಕತ್ತೆ ನಿನ್ನ ನೋಡು ಏನು ಮಾಡ್ತಾನೆಂದು ತಮ್ಮನನ್ನು ಓಡಿಸುತ್ತಾ ಹೋದಳು ದಿನಾ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಇದರ ಮಧ್ಯೆ ನಮ್ಮ ಕೆಲಸ ಅದೇ ಜೀವನ ಅದರಿಂದ ಮಲಗಿದ್ದ ಅಂಜುಗೆ ನಿದ್ದೆ ಬರದೆ ಮುಗ್ಗಲು ಬದಲಾಯಿಸಿದಳು ಒಂದು ಕಡೆ ತಮ್ಮ ದೂರ ಹೋಗಿ ಕಲಿಯುವ ನಿರ್ಧಾರ ತಾನು ಸರಿಯಾಗಿ ಯಾವ ನಿರ್ಧಾರ ತೆಗೆದುಕೊಳ್ಳದೆ ಮುಂದೆ ಏನು ಎನ್ನುವ ಚಿಂತೆ ರಾತ್ರಿ ಕಳೆದು ಬೆಳಗಿನ ಜಾವ ಪ್ರಾರಂಭವಾಯಿತು ಅಂಜು ಹೋಗಲು ಐದು ತಾಸು ಪ್ರಯಾಣ ಬರಲು ತಡವಾದರೆ ಪಕ್ಕದ ಮನೆಯ ಅಜ್ಜಿ ಜೊತೆ ಹೋಗು ಅವರಿಗೆ ನಿನ್ನೆಯೇ ಹೇಳಿದ್ದೇನೆ ಅರುಣ್ ತರಗತಿಯಲ್ಲಿರುವ ಹುಡುಗಿ ಕೂಡ ಇವನ ಜೊತೆ ಹೋದರೂ ಹೋಗುತ್ತಿದ್ದಾಳೆ ನಾನು ಹಾಗೂ ಆ ಹುಡುಗಿ ಅಮ್ಮ ಒಟ್ಟಿಗೆ ಹೋಗಿ ಬರುವೆ ನೀನು ಜಾಗ್ರತೆಯಿಂದ ಹಿರು ಎಂದರೊ ಮಗಳ ಬಗ್ಗೆ ಕಾಳಜಿಯಿಂದ ಅಂಜು ಸರಿ ಎಂದು ಅವರನ್ನೇ ನೋಡುತ್ತಾ ನಿಂತಿದ್ದಳು ಅಮ್ಮ ರೆಡಿಯಾಗಿ ನಿಂತರೊ ಹೋಗುತ್ತಿದ್ದವರನ್ನು ನೋಡಿ ತನ್ನ ಕಣ್ಣೀರನ್ನು ತಡೆದು ನಿಂತಳು ಅರುಣ್ಣ ಅಪ್ಪಿಕೊಂಡು ಚೆನ್ನಾಗಿ ಹೋದು ಯಾರ ಜೊತೆ ಜಗಳ ಆಡಲು ಹೋಗಬೇಡ ಎಂದಳು ಏನೇ ನೀನು ನಾನು ಹೋಗುವ ಬೇಜಾರೇ ಇಲ್ಲ ಇಲ್ಲೂ ಉಪದೇಶ ಬೇಕಾ ಎಂದನು ಸರಿಯಪ್ಪ ಹೀಗೆ ಹೋಗು ಇಲ್ಲ ಅಂದರೆ ಅಮ್ಮ ಮತ್ತೆ ಬೈತಾಳೆ ಹೇಳಿ ತಮ್ಮನನ್ನು ಕಳುಹಿಸಿದಳು ಅಮ್ಮ ಇಲ್ಲದಾಗ ಎಷ್ಟು ಕಷ್ಟ ಹಬ್ಬ ಯಾವುದಾದರೂ ಮಾಡಬಹುದು ಈ ಮನೆ ಕೆಲಸ ಮಾಡುವುದೇ ಕಷ್ಟ ಇನ್ನು ಈ ಬಟ್ಟೆ ಗುಣಗಾಟದಲ್ಲಿ ಬಟ್ಟೆಯನ್ನು ಹಿಂಡಿ ಒಣಗಿಸಲು ಹಾಕಿದಳು ಅಂಜು ಕಾರಿನಿಂದ ಬಂದು ಇಳಿದವನನ್ನು ನೋಡುತ್ತಾ ಬುಸುಗುಡುತ್ತಾ ನಿಂತಿದ್ದಳು ಏನು ಈ ಕಡೆ ಹುಬ್ಬು ಹಾರಿಸಿ ಕಾರ್ತಿಕ್ನ ಪ್ರಶ್ನೆ ಮಾಡಿದಳು ಏನು ಈ ಕಡೆ ಅಂದರೆ ನನ್ನ ಅತ್ತೆ ಮನೆ ನನ್ನ ಇಷ್ಟ ನಿನಗೇನಾದರೂ ತೊಂದರೆ ಏನೋ ಎಂದನೋ ಒಳಗೆ ಹೋಗುತ್ತಿದ್ದವನನ್ನು ತಳೆದಳು ಬಾಗಿಲಿಗೆ ಅಡ್ಡ ಕೈ ಇಟ್ಟು ನೋಡು ಇವತ್ತು ಅಮ್ಮ ಇಲ್ಲ ನೀನು ನಾಳೆ ಬಾ ಎಂದಳು ಅವಳ ಮಾತಿಗೆ ನಸು ನಗುತ್ತಾ ಯಾಕೆ ಮೊನ್ನೆ ಸರಿಯಾಗಿತ್ತು ಇವತ್ತೇನಾಯಿದೆ ನಿನಗೆ ತಲೆ ಏನಾದರೂ ಪೆಟ್ಟು ಬಿದ್ದಿದೆಯಾ ಎಂದನೋ ನನ್ನ ತಲೆ ಚೆನ್ನಾಗಿದೆ ನೀನೆ ಮೊನ್ನೆ ಬೈದು ಕಳಿಸಿದ್ದು ಈಗ ನಿನಗೆ ನೆನಪಿರಲ್ಲ ನಿನ್ನ ತಲೆಗೆ ಏನೋ ಆಗಿರಬೇಕು ಎಂದಳು ಅಂಜು ಬರ ಬರುತ್ತಾ ತುಂಬ ಮಾತನಾಡ್ತಿದ್ದೀಯಾ ತೊಟ್ಟಿ ಬಿಚ್ಚದ ನಿನಗೆ ಈಗ ನಾಲಿಗೆಗೆ ಮಕ್ಕಳ ಬಜೆ ತಿನ್ನುವ ಚಟ ಇದೆಯಾ ಎಂದನು ನೋಡು ಇದೆಲ್ಲ ಸರಿ ಇರಲ್ಲ ಹೋಗು ಅನ್ನಲ್ಲ ಹೋಗು ಎಂದಳು ಕೈಬೆರಳು ತೋರಿಸಿ ಕೈಬೆರಳು ಕೆಳಗಿರಿಸಿ ಬೇಗ ರೆಡಿಯಾಗು ಒಂದು ಸರ್ಪ್ರೈಸ್ ಇದೆ ಎಂದನು ಸರ್ಪ್ರೈಸ್ ನನಗೆ ಅದು ನೀನು ಎಂಥದ್ದು ಇಲ್ಲ ಎಂದವಳ ಮಾತಿಗೆ ಅಯ್ಯೋ ತಾಯಿ ಬೇಗ ಹೋಗು ರೆಡಿಯಾಗು ಹೆಚ್ಚು ಮಾತು ಬೇಡ ನಾನು ಕಾರಲ್ಲಿ ಇರುವೆ ಎಂದನೊ ವಿಕ್ಕಿ ನಿನ್ ಹೇಳ್ದಂಗೆ ಮಾಡಿದ್ದೇನೆ ಆದ್ರೆ ಇದು ವರ್ಕೌಟ್ ಆಗುತ್ತಾ ಅನ್ನುವುದೇ ಪ್ರಶ್ನೆ ಮೊದಲು ಬಾಯಿ ಬಿಡದ ಅಂಜು ಈಗ ಅಜ್ಜಿ ಹಾಗೆ ಬೈಯುತ್ತಾ ಇರುತ್ತಾಳೆ ನನಗ್ಯಾಕೋ ಭಯ ನೋಡು ಮಗ ಪ್ರೀತಿಯಲ್ಲಿ ಬಿದ್ದ ಮೇಲೆ ಮರ್ಯಾದೆ ಇಟ್ಟುಕೊಂಡರೆ ನಿನ್ನ ಪ್ರೀತಿ ಸಿಕ್ಕಲ್ಲ ಎಲ್ಲ ಬಿಟ್ಟು ನಿನ್ನ ಮನಸ್ಸಿನಲ್ಲಿರುವ ಮಾತು ಹೇಳೋ ಚಪ್ಪಲಿಯಲ್ಲಿ ಒಂದು ಕೊಟ್ಟರೂ ತಿಂದು ಸುಮ್ಮನೆ ಇರೋ ನೀನು ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬೇಡ ಇವತ್ತು ಒಂದಿನ ಎಂದನು ಗೆಳೆಯ ಏನೋ ನನ್ನ ಕರ್ಮ ಅನುಭವಿಸಲು ಹಣೆ ಬರಹದ ಮೇಲೆ ಬರಿದಾಗಿದೆ ಬೇಡ ಎನ್ನಲು ಆಪ್ಷನ್ ಇಲ್ಲ ಎಲ್ಲ ಹೇಳಿ ನೀನು ಆರಾಮಾಗಿದ್ದೀಯ ಬಾರು ನೀನು ನನ್ನ ಧೈರ್ಯಕ್ಕಾದರೂ ನೀನು ಪ್ರಪೋಸ್ ಮಾಡುವಾಗ ನಾನು ಗಿಟಾರ್ ನೋಡಿಸಲು ಕೂರಲ ಹೋಗೋ ಎಂದನು ವಿಕ್ಕಿ ವಿಕ್ಕಿ ಅಂಚೆ ಬರುತ್ತಿದ್ದಾಳೆ ನಾನು ಆಮೇಲೆ ನಿನಗೆ ಫೋನ್ ಮಾಡುವೆ ಎಂದನು ಅಂಜೋ ಬರುವ ಮೊದಲೇ ಕರೆಯನ್ನು ನಿಲ್ಲಿಸಿ ಅವಳನ್ನೇ ನೋಡುತ್ತಾ ಕುಳಿತೆನು ಕಾರ್ತಿಕ್ ನಿನಗೆ ಏನಾಗಿದೆ ಯಾಕೆ ಮೊದಲು ನೋಡುವ ಈ ನೋಟ ಎಂದಳು ಕಾರಿನಲ್ಲಿ ಕುಳಿತು ಏನಿಲ್ಲ ಅಂಜೋ ಆದರೂ ಇವತ್ತು ಏನೋ ಸ್ಪೆಷಲ್ ದಿನ ಜೊತೆಗೆ ಭಯ ಇದರ ನಡುವೆ ನಿನ್ನ ತಲೆ ತಿನ್ನುವ ಮಾತು ಕಷ್ಟವಾಗುತ್ತೆ ಎಂದ ಮುಂದೆ ನೋಡುತ್ತಾ ಡ್ರೈವ್ ಮಾಡುತ್ತಾ ಹೇಳಿದನು ಅವನ ಮಾತಿಗೆ ಅಂಜೋ ನಿನ್ನ ತಲೆ ತಿನ್ನಲ್ಲ ನಿನ್ನ ಕರೆದುಕೊಂಡು ಹೋಗುವ ತನಕ ಚಾಪ್ ಆಗಿ ಕುಳಿತುಕೊಳ್ಳುವೆ ಸರೀನಾ ವೆರಿ ಗುಡ್ ಗರ್ಲ್ ಎಂದನು ಕಾರ್ತಿಕ್ ಮಾತಿಗೆ ಅವನನ್ನೇ ದುರುಗುಟ್ಟಿ ನೋಡಿದಳು ಡ್ಯಾಡ್ ನಾನು ಕಾರ್ ಆಕ್ಸಿಡೆಂಟ್ ಮಾಡಿದ್ದು ಮಾಮ್ಗೆ ತಿಳಿಸಬೇಡಿ ಆಮೇಲೆ ಕಾರಲ್ಲ ಸೈಕಲ್ ಕೂಡ ನನ್ನ ಪಾಲಿಗೆ ಇಲ್ಲ ಆರಾತಳಿಗೆ ಕಾರಿನ ಚಿಂತೆ ಆರಾಧ್ಯ ಕಾರ್ ಡ್ರೈವ್ ಮಾಡಲು ಧೈರ್ಯ ಬೇಕೋ ನೀನು ಆಸೆ ಪಟ್ಟರೆ ಸಾಲದು ಅದನ್ನು ನಿಭಾಯಿಸಿಕೊಂಡು ಹೋಗಬೇಕು ಡ್ಯಾಡ್ ನೀವು ಶುರು ಮಾಡಬೇಡಿ ಮಾಮೆಲ್ಲಿ ಎಂದಳು ಅಮ್ಮ ಎರಡು ದಿನದಿಂದ ಕೋಣೆ ಸೇರಿದ್ದಾಳೆ ಏನೋ ನನಗೂ ಗೊತ್ತಿಲ್ಲ ನೀನೇ ಹೋಗು ಏನು ವಿಷಯ ಅಂತ ಕೇಳು ಎಂದರೋ ಮಾಮ್ ಏನಾಯ್ತು ಯಾವಾಗಲೂ ಬ್ಯುಸಿ ಇರುವ ನೀವು ಎರಡು ದಿನದಿಂದ ಏನು ಮಾಡುವೆ ಎಂದಳೋ ವಿಭಕ್ತಿ ಅಂದ್ರೆ ಸುನಂದ ಮೌನವಾಗಿ ಮಗಳನ್ನು ನೋಡಿ ನಸುನಕ್ಕೂ ಸ್ವಲ್ಪ ಮೂಡ್ ಚೇಂಜ್ ಆಗಲು ನನಗೂ ಸ್ವಲ್ಪ ಸಮಯ ಅಂತ ಬೇಕು ತಾನೆ ಎಂದರು ಮನದಲ್ಲಿ ದೊಡ್ಡ ಪ್ಲಾನ್ ಮಾಡಿ ಸೀತಾದೇವಿ ಮನೆ ಹೋಗಲು ಸಮಯ ನೋಡುತ್ತಿದ್ದಳು ಮಾಮ್ ಮೂಡ್ ಚೇಂಜ್ ಮಾಡಲು ರೂಮ್ ಯಾಕೆ ನಾವು ಔಟಿಂಗ್ ಹೋಗೋಣ ಒಂದು ವಾರ ಹಾಯಾಗಿ ಇದ್ದು ಬರೋಣ ಮಮ್ಮಿ ಪ್ಲೀಸ್ ಹಠ ಮಾಡುತ್ತಾ ಕೇಳಿದಳು ನನ್ನ ಬಂಗಾರ ಸ್ವಲ್ಪ ದಿನ ಅಷ್ಟೇ ಆಮೇಲೆ ನಿನಗೆ ಒಂದು ಸರ್ಪ್ರೈಸ್ ಎಂದಿರೋ ಮಗಳನ್ನು ಮುದ್ದಿಸುತ್ತಾ ಮಮ್ ನಿಜವಾಗ್ಲೂ ಹಾಗಾದರೆ ಕಾಯುತ್ತೇನೆ ಮಾತು ಕೊಟ್ಟಾಗಿದೆ ಡೋಂಟ್ ಚೀಟ್ ಮಮ್ ಎಂದಳು ನಗುತ್ತಾ ಸರಿ ಎನ್ನುತ್ತಾ ಮಗಳನ್ನು ಕಳುಹಿಸಿದೆರೊ ಇದರಿಗೆ ತನ್ನ ಪ್ರತಿಬಿಂಬ ನೋಡಿ ನನ್ನ ಈ ಪರಿಸ್ಥಿತಿ ಸರಿಯಾಗಲೋ ನಿನ್ನ ಮುಂದೆ ನಿಲ್ಲಬೇಕು ನಾನು ಯಾವಾಗಲೂ ಎತ್ತರದಲ್ಲಿ ಇರಬೇಕು ಏನೇ ತಪ್ಪು ಮಾಡಿದರೋ ತಲೆ ಬಾಗಲ್ಲ ನಾನು ಅಹಂಕಾರದಲ್ಲೇ ಮೆರೆಯುವಳೋ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗುತ್ತೇನೆ ರಂಗಣ್ಣ ಇವತ್ತು ಮಧ್ಯಾಹ್ನ ಅಡುಗೆ ಮಾಡಿದ್ದೆ ರಾತ್ರಿಗೂ ಸಾಕು ಈ ಹುಡುಗ ಅದು ಎಲ್ಲಿ ಸುತ್ತು ಬರುತ್ತಾನೆಯೋ ಈಗ ಅಂತೂ ನನಗೂ ತಿಳಿಸದೆ ಹೋಗುತ್ತಾನೆ ಒಂದು ಫೋನ್ ಮಾಡಲ್ಲ ಇವತ್ತು ಮನೆಗೆ ಬರಲಿ ಎನ್ನುವ ಸೀತಾದೇವಿ ಮಾತಿಗೆ ಎದುರಿಗೆ ನಿಂತ ರಂಗಣ್ಣ ನಗುತ್ತಾ ಅಮ್ಮವ್ರೆ ನಿಮ್ಮ ಮುದ್ದು ಕುಮಾರನಿಗೆ ಮದುವೆ ಮಾಡಿ ಆಮೇಲೆ ಸಮಯಕ್ಕೆ ಸರಿಯಾಗಿ ಮನೆಗೆ ಬರುತ್ತಾನೆ ಎಂದರೊ ಹೌದು ನೀವು ಹೇಳುವುದು ಸರಿ ಇವತ್ತು ಬಂದರೆ ಗಲಾಟೆ ಮಾಡಿಯಾದರೂ ಸರಿ ಮದುವೆಗೆ ಒಪ್ಪಿಸಿ ಬಿಡುವೆ ಹೀ ಸೀತಾದೇವಿ ಎಂದರೆ ಸುಮ್ಮನೆ ಅಲ್ಲ ನೋಡಿ ರಂಗಣ್ಣ ನಿಮ್ಮ ಎದುರಿಗೆ ಕೇಳುವೆ ಎಂದರೊ ಸರಿನಮ್ಮ ನೀವು ಕೇಳುವಿರಿ ಹೀಗೆ ಬನ್ನಿ ಟೀ ಇಟ್ಟಿದ್ದೇನೆ ಎಂದರು ಮೋಡ ಕವಿದ ವಾತಾವರಣ ಆದರೋ ಮಳೆಯ ಸೂಚನೆಯಿಲ್ಲ ಮುಂಗಾರು ಕೋಪಗೊಂಡಂತೆ ಸಮುದ್ರದ ರಾಜ ಮುನಿಸಿಕೊಂಡು ಬೋರ್ಗರೆದು ಬರುತ್ತಿರುವ ಹಲೆಗಳ ಎತ್ತರ ಅದರ ಅಂದವನ್ನು ನೋಡಲು ನಿಶಬ್ದವಾದ ಜನದ ಹೂಡಾಟ ಪಕ್ಕದಲ್ಲೇ ಇರುವ ರೆಸಾರ್ಟ್ ಅದರಲ್ಲಿ ಅಲಂಕಾರಗೊಂಡ ಬಿಳಿ ಹೂವಿನ ವೈಭೋಗ ಸ್ವಚ್ಛಂದವಾದ ಪ್ರೀತಿಗೆ ಶ್ವೇತಾಭರಣವನ್ನೇ ತುಳಿಸಿರುವಂತೆ ಕಾಣುವ ದೃಶ್ಯಗಳು ಕಾರಿನಿಂದ ಇಳಿದ ಕಾರ್ತಿಕ್ ಕಣ್ಣಿಗೆ ಬಟ್ಟೆ ಕಟ್ಟಿ ಅಂಜುಳನ್ನು ಕೆಳಗಿಳಿಸಿದನು ಕೈ ಹಿಡಿದು ನಡೆದ ಕ್ಷಣ ಕಾರ್ತಿಕ್ ಇದೆಲ್ಲ ಏನೋ ಎಲ್ಲಿಗೆ ನನ್ನ ಕರೆದುಕೊಂಡು ಬಂದಿದ್ಯಾ ಅಂಜು ಒಂದ್ ನಿಮಿಷ ಕಾಯಲಾಗಲ್ವಾ ಎಂದು ಹೇಳುತ್ತಾ ಬಿಳಿ ಹೂಗಳ ಮಧ್ಯೆ ಅಂಜೋಳನ್ನು ನಿಲ್ಲಿಸಿ ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ತೆಗೆದನು ಸುತ್ತಲೂ ನೋಡಿದವಳಿಗೆ ವಾವ್ ವೈಟ್ ಲಿಲ್ಲಿ ಎನ್ನುತ್ತಾ ಹೂವಿನ ಗುಚ್ಛವನ್ನು ಹಿಡಿದು ಕುಣಿದಾಡಿದಳ ಆ ಕ್ಷಣಕ್ಕೆ ತಿರುಗಿ ಕಾರ್ತಿಕ್ನ ನೋಡುತ್ತಾ ಇದೆಲ್ಲ ಏನು ಎಂದಳು ಅವಳ ಸಂತೋಷ ನೋಡಿದವನಿಗೆ ಮಾತೇ ಮರೆತು ಹೋಯಿತು ಅಂಜು ನೀನಂದ್ರೆ ತುಂಬಾ ಇಷ್ಟ ನಾನು ನಿನ್ನ ಪ್ರೀತಿ ಮಾಡುವೆ ಅದಕ್ಕೇ ಇದೆಲ್ಲ ಬಿಳಿ ಹೂವಿನ ಹಾಗೆ ನಮ್ಮ ಪ್ರೀತಿ ಸ್ವಚ್ಛವಾಗಿ ಇರಬೇಕು ಎಂದನೋ ಒಂದು ಕ್ಷಣ ಭಯದಲ್ಲಿ ಪಟಪಟನೆ ಮನಸ್ಸಿನ ಮಾತು ಓದಿಬಿಟ್ಟನೊ ಅಂಜುಳಿಂದ ಉತ್ತರ ಬರದೆ ಅವಳ ಹತ್ತಿರ ಬಂದು ಕೆಳಗೆ ಹಾಕಿ ನಿಂತ ಮಗವನ್ನು ಮೇಲೆತ್ತಿ ಅಂಜು ಅಳುವಂಥದ್ದು ಏನಾಯಿತು ಪ್ಲೀಸ್ ಎಂದನೋ ಕಾರ್ತಿಕ್ ನಾನು ನಿನ್ನ ಪ್ರೀತಿ ಮಾಡಲು ಸಾಧ್ಯ ಇಲ್ಲ ನೀನು ಮೊದಲೇ ಈ ವಿಷಯ ಹೇಳಿದರೆ ನಾನು ಇಲ್ಲಿ ತನಕ ಬರುತ್ತಿರಲಿಲ್ಲ ನಿನಗೂ ನೋವು ಎಂದಳು ಕಾರ್ತಿಕ್ ಮನದಲ್ಲಿ ಪ್ರೀತಿಯ ಆಸೆ ಹುಟ್ಟಿ ಒಂದೇ ಕ್ಷಣದಲ್ಲಿ ಪ್ರೀತಿಯ ನೋವು ಅವನನ್ನು ತುಂಬಿತ್ತು ಕಾರ್ತಿಕ್ ತನ್ನ ಪ್ರೀತಿ ವ್ಯಕ್ತಪಡಿಸಿದಾಗ ಆಂಜು ಹೊಪ್ಪದೆ ಹೋದಳು ಬಿಳಿ ಬಣ್ಣದ ಹೂಗಳು ಒಂದೇ ಕ್ಷಣ ತನ್ನ ಹೊಳಪನ್ನು ಕಳೆದುಕೊಂಡಂತೆ ಸಮುದ್ರದ ಅಲೆಗಳು ತೀರ ಸಾಗರಕ್ಕೆ ಬರದೆ ಅಲ್ಲೇ ನಿಂತ ಹಾಗೆ ಕಾರ್ತಿಕ್ಗೆ ತನ್ನ ಪ್ರೀತಿ ಹೊಪ್ಪಲಿಲ್ಲ ಎಂದಾಗ ಅಂಜುಳನ್ನು ಬಿಟ್ಟು ಎದುರು ಇರುವ ಪ್ರತಿಯೊಂದು ವಸ್ತುವಿನ ಮೇಲೆ ಕೋಪ ಮೂಡಿತು ಮತ್ತೆ ತಿರುಗಿದವನು ದೂರದಲ್ಲಿ ನಿಂತ ಅಂಜು ಕಾರ್ತಿಕ್ನ ಕಣ್ಣಿಗೆ ಮತ್ತಷ್ಟು ಮುದ್ದಾಗಿ ಕಂಡಳು ಸರಿ ಬಾ ಮನೆಗೆ ಬಿಡುತ್ತೇನೆ ಕಾರ್ ಅತ್ತೋ ಎಂಬ ದೊನಿಗೆ ತಲೆ ಮೇಲೆತ್ತಿ ಸರಿ ಎಂದು ತಲೆ ಆಡಿಸಿದಳು ಕಾರ್ತಿಕ್ ಹಿಂದೆ ನಡೆದಳು ಕಾರ್ ಡ್ರೈವ್ ಮಾಡುತ್ತಾ ಮೌನದಲ್ಲಿ ಕುಳಿತ ಜೋಡಿಗಳು ಅವರನ್ನು ಎಬ್ಬಿಸಲು ರಂಗಣ್ಣನ ಕರೆ ಸರಿ ಈಗಲೇ ಬರುತ್ತೇನೆ ಬೇಗನೆ ಡಾಕ್ಟರ್ ಅಂಕಲ್ಗೆ ಫೋನ್ ಮಾಡಿ ಎಂದನು ಕಾರ್ತಿಕ್ ಕಾರನ್ನು ಯೂಟರ್ನ್ ತೆಗೆದುಕೊಂಡು ಮನೆ ಕಡೆ ಹೊರಟನು ಕಾರ್ತಿಕ್ ಈ ದಾರಿ ನಮ್ಮ ಮನೆಯದ್ದೆಲ್ಲ ನಿಲ್ಲಿಸೋ ಅಂಜೋಳದ್ದು ಕೋಪದ ಮಾತು ನೋಡು ನಾನು ಅರ್ಜೆಂಟ್ನಲ್ಲಿದ್ದೇನೆ ಸುಮ್ಮನೆ ಇರೋ ನಿನ್ನ ಮನೆಗೆ ಆಮೇಲೆ ಬಿಡುವೆ ಎಂದೆನೋ ಮೊದಲು ನನ್ನ ಮನೆ ಆಮೇಲೆ ನಿನ್ನ ಕೆಲಸ ಮಾಡು ಎಂದವಳಿಗೆ ನೀನು ದೊಡ್ಡ ತ್ರಿಪುರ ಸುಂದರಿ ನಿನ್ನ ಕರೆದುಕೊಂಡು ಹೋಗಕ್ಕೆ ಈಗ ಸುಮ್ಮನೆ ಇರೋ ಎಂದು ಅಂಜೋಳ ಬಾಯಿ ಮುಚ್ಚಿಸಿಬಿಟ್ಟೆನೋ ನೋಡು ಇದೆಲ್ಲ ಸರಿ ಇರಲ್ಲ ನಿನ್ನ ಬೇಡ ಅಂದ ಮಾತ್ರಕ್ಕೆ ಎಲ್ಲಿಗಾದ್ರೂ ಕರ್ಕೊಂಡು ಹೋದರೆ ನಿನ್ನ ನಾನ್ ನಂಬಲ್ಲ ನಿಮ್ಮ ಕೆಲಸ ಆಗುವ ತನಕ ಚೆನ್ನಾಗಿರ್ತೀರಾ ಆಮೇಲೆ ನೀವು ಆಟ ಆಡಿದ್ದೆ ಮೊದಲು ಮನೆಗೆ ಬಿಡು ಇಲ್ಲ ಅಂದ್ರೆ ಕಾರ್ನಿಂದ ಹಾರಿಬಿಡುವೆ ಎಂದಳು ಒಮ್ಮೆಲೆ ಬ್ರೇಕ್ ಹೊತ್ತಿ ಕಾರ್ ನಿಲ್ಲಿಸಿ ಕೆಳಗಡೆ ಇಳಿದು ಅಂಜು ಬಳಿ ಬಂದು ಕಾರ್ ಡೋರ್ ತೆಗೆದು ಅವಳ ಕೈ ಹಿಡಿದು ಹೊರಗಡೆ ಹೇಳಿದೆನು ಇದರಿಗೆ ಮೂರು ಅಂತಸ್ತಿನ ಮನೆ ಬಣ್ಣ ಬಣ್ಣ ಹೂಗಳಿಂದ ಕಂಗೊಳಿಸುವ ಗಾರ್ಡನ್ ಸ್ವಲ್ಪ ದೂರದಲ್ಲಿ ಕಲ್ಪವೃಕ್ಷದ ತೋಟ ಕಣ್ಣುಗಳಿಗೆ ಬರೀ ಹೆಸರು ಬಣ್ಣ ಮಾತ್ರ ಕಾಣುತ್ತಿದೆ ಹಾಗೆ ನಿಂತ ಅಂಜುಳನ್ನು ಕರೆದರೋ ಐವತ್ತು ವರ್ಷ ವಯಸ್ಸಿನ ಗಂಡಸು ಬಾ ಅಮ್ಮ ಹೊಳಗೆ ಎಂದವರ ಮಾತಿಗೆ ನಗುಮುಖದಿಂದ ಮನೆ ಹೊಳ ಹೋದಳು ಅಂಜು ರಂಗಣ್ಣ ಕೊಟ್ಟ ಜ್ಯೂಸ್ ಕುಡಿಯುತ್ತಾ ಮನೆಯೊಳಗೆ ಒಂದು ಸುತ್ತು ನೋಡಿಕೊಂಡಳು ಅಂಕಲ್ ಕಾರ್ತಿಕ್ ಎಲ್ಲಿ ಎಂದಳು ಕಾರ್ತಿಕ್ ಅಜ್ಜಿ ಬಳಿ ಹೋಗಿದ್ದಾನೆ ಎಂದರು ಈ ಮನೆಯ ಯಜಮಾನಿಗೆ ಹುಷಾರಿಲ್ಲ ಮಹಡಿ ಮೇಲೆ ಕೋಣೆಯಲ್ಲಿ ಮಲಗಿದ್ದಾರೆ ಡಾಕ್ಟರ್ ಪರೀಕ್ಷೆ ಮಾಡಿ ಹೋದರು ನಮ್ಮ ಕಾರ್ತಿಕ್ಗೆ ಅಜ್ಜಿ ಅಂದ್ರೆ ಪ್ರಾಣ ಅಲ್ಲೇ ಇರುವನು ಹೋಗಮ್ಮ ಎಂದರು ರಂಗಣ್ಣ ಒಳಬಂದವಳಿಗೆ ಅಜ್ಜಿಯನ್ನು ನೋಡಿ ಎಷ್ಟೋ ವರ್ಷದ ಕೆಳಗೆ ನೋಡಿದ್ದೋ ಇನ್ನು ಹಾಗೇ ಇದ್ದಾರೆ ಕೂದಲು ಮಾತ್ರ ಬಿಳಿಯಾಗಿದೆ ಅಷ್ಟೇ ಎಂದೆನಿಸಿತು ಹರಟೆಯಲ್ಲಿ ತೊಡಗಿದ್ದ ಇಬ್ಬರ ಕಣ್ಣನ್ನು ಸೆಳೆದಿದ್ದು ಅಂಜು ಅದರಲ್ಲೂ ಅಜ್ಜಿ ಕಣ್ಣು ಮತ್ತಷ್ಟು ಹೊಲವನ್ನು ಚೆಲ್ಲಿತೋ ಅಂಜುಳನ್ನು ಮೇಲಿಂದ ಕೆಳಗೆ ನೋಡಿದ್ದ ಅಜ್ಜಿ ಹಳದಿ ಬಣ್ಣದ ಟಾಪ್ ಜೀನ್ಸ್ ಹಾಕಿ ಜುಟ್ಟು ಹಾಕಿದ ಕೂದಲು ಕಿವಿಗೆ ಬೆಳ್ಳಿ ಬಣ್ಣದ ದೊಡ್ಡದಾದ ರಿಂಗ್ ಕೈಗೆ ವಾಚ್ ಮೇಕಪ್ ಹಾಕದ ಮುಗ್ಗ ಗುಲಾಬಿ ಬಣ್ಣದ ತುಟಿ ಚೆನ್ನಾಗಿದ್ದಾಳೆ ಹುಡುಗಿ ಯಾರೋ ಇವಳು ಎಂದರು ಪಟ್ಟನೆ ಗ್ರ್ಯಾಂಡ್ಮಾ ಇವಳು ನನ್ನ ಫ್ರೆಂಡ್ ಅಂಜನಾ ಎಂದ ನೀನು ಇವಳ ಬಗ್ಗೆ ಇಷ್ಟು ದಿನ ಹೇಳೇ ಇಲ್ಲ ಈಗ ಅದು ಹೆಂಗೆ ಒಮ್ಮೆಲೆ ಫ್ರೆಂಡ್ ಆಗಿ ಬಂದಳು ಎಂದರು ಅವರಿಬ್ಬರನ್ನು ನೋಡಿ ಅಜ್ಜಿ ಹತ್ತರ ಬಂದವಳೆ ಅಂಜು ನನ್ನ ಸರಿಯಾಗಿ ನೋಡಿ ಎಂದಳು ಅಜ್ಜಿ ಮತ್ತೆ ಅವಳನ್ನ ಗಮನಿಸಿ ಗುರುತು ಸಿಗದೆ ಯಾರಮ್ಮ ಎಂದರು ಗ್ರ್ಯಾಂಡ್ಮಾ ಇವಳು ಅಂಜನಾ ಗೌರಿ ಆಂಟಿಯ ಮಗಳು ಸಾರಿ ಅತ್ತೆಯ ಮಗಳು ಎಂದ ಕಾರ್ತಿಕ್ ಏನೇಳುತ್ತಿದ್ದೀಯೋ ಎಂದರು ಆಶ್ಚರ್ಯದಿಂದ ಅಜ್ಜಿ ಎದ್ದು ನಿಂತು ಅಂಜನಾ ಮುಂದೆ ಬಂದು ನಿಮ್ಮನ್ನು ತುಂಬಾ ಕಡೆ ಹುಡುಕಿದೆ ನನ್ನ ಮಗಳು ಮಾಡಿದ್ದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸಿದಿರಿ ಸೀತಾದೇವಿ ಅಳವನ್ನು ಬಚ್ಚಿಟ್ಟು ಅಂಜಮುಖವನ್ನು ಹಿಡಿದರು ಅಂಜುಗೆ ಮಾತನಾಡಲು ಏನೋ ತೋಚಿದಾಯಿತು ಕಾರ್ತಿಕ್ನತ್ತ ನೋಡಿದಳು ಇಷ್ಟಕ್ಕೂ ಗೌರಿಗೂ ಹಾಗೆಯೇ ಸೀತಾದೇವಿಗೂ ಏನು ಸಂಬಂಧ ಹೇಗೆ ಗೌರಿ ಕಾರ್ತಿಕ್ಗೆ ಅತ್ತೆ ಆಗುತ್ತಾಳೆ ಸೀತಾದೇವಿ ಮಗಳು ಸುನಂದ ಮಾಡಿದ್ದ ತಪ್ಪಾದರೂ ಏನು ಕಾಯ್ದು ನಿರೀಕ್ಷಿಸಿ ಬಾಗ ಹೇಳು ಮುಂದುವರಿಯುತ್ತದೆ ಬಾಗ ಹೇಳಿನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ